ಗಗನ್ ಚಿನ್ನಪ್ಪ ಸೀತಾರಾಮ ಸೀರಿಯಲ್ ಅಲ್ಲಿ ರಾಮ್ ಪಾತ್ರದಲ್ಲಿ ಮಿಂಚ್ತಾ ಇರುವ ನಟ. ಹಾಗೆ ಈ ನಟನ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಾನು ನಿಮ್ಮ ಮುಂದೆ ಇಡ್ತೀನಿ. ಪ್ರಾರಂಭದಲ್ಲಿ ಮಂಗಳಗೌರಿ ಮದುವೆ ಧಾರಾವಾಹಿಯಲ್ಲಿ ಪೊಲೀಸ್ ಅಧಿಕಾರಿ ಪಾತ್ರವನ್ನ ನಿಭಾಯಿಸಿದ್ದ ನಟ ಗಗನ್ ಚಿನ್ನಪ್ಪ ಇತ್ತೀಚೆಗೆ ತಮ್ಮ ಗರ್ಲ್ ಫ್ರೆಂಡ್ ಪರಿಚಯವನ್ನ ಮಾಡಿಕೊಟ್ಟಿದ್ದಾರೆ. ಪ್ರೇಯಸಿಯ ಹುಟ್ಟುಹಬ್ಬಕ್ಕೆ ವಿಶೇಷ ಬರಹವೊಂದನ್ನು ಬರೆಯೋದ್ರ ಮುಖಾಂತರ ಶುಭಾಶಯವನ್ನು ಕೋರಿದ್ರು. ಹಾಗಾಗಿ ತಮ್ಮ ಪ್ರೀತಿಯನ್ನ ಅವರು ಅಫಿಷಿಯಲ್ ಆಗಿ ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ದಾರೆ. ನನ್ನ ಹೃದಯಕ್ಕೆ ಖುಷಿ ತಂದೆ, ವಿಶೇಷ ವ್ಯಕ್ತಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಿನ್ನಷ್ಟೇ ನಿನ್ನ ನಗುವಿನಷ್ಟೇ ಈ ದಿನ ಸುಂದರವಾಗಿರಲಿ. ನೀನು ನೀಡಿದ ಎಲ್ಲ ನೆನಪಿನ ಬುತ್ತಿಗಳಿಗೂ ಧನ್ಯವಾದ. ನಮಗೆಷ್ಟೇ ವಯಸ್ಸಾದರೂ, ಎಷ್ಟೇ ಹುಟ್ಟುಹಬ್ಬವನ್ನು ಆಚರಿಸಿದ್ರೂ ಕೂಡ ನಾನು ಸದಾ ನಿನ್ನ ಜೊತೆ ಇರ್ತೇನೆ. ಇದು ನಮ್ಮ ಮೊದಲ ಫೋಟೋ, ನಾನು ನೀನು ಭೇಟಿಯಾಗಿ 5 ವರ್ಷ ಆಯಿತು ಅಂತ ಗಗನ್ ಚಿನ್ನಪ್ಪ ಹೇಳಿದ್ದಾರೆ. ಹಾಗಾದ್ರೆ ಗಗನ್ ಚಿನ್ನಪ್ಪ ಪ್ರೇಯಸಿ ಯಾರು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಕೇಳಿ. ಗಗನ್ ಚಿನ್ನಪ್ಪ ಪೋಸ್ಟ್ ನೋಡಿದವರು ಅವರ ಪ್ರೇಯಸಿಗೆ ಶುಭಾಶಯ ಹೇಳಿದ್ದಾರೆ. ಈ ಪೋಸ್ಟ್ಗೆ ಉತ್ತರ ನೀಡುವ ಅವರ ಪ್ರೇಯಸಿ ಪ್ರಾರ್ಥನಾ ನಾಣಯ್ಯ ಧನ್ಯವಾದ, ನಾವಿಬ್ರು ಒಟ್ಟಿಗೆ ಇನ್ನಷ್ಟು ವರ್ಷ ಕಲಿಯೋದು ಬಾಕಿ ಇದೆ ಅಂದಿದ್ದಾರೆ. ಹಾಗೆ ಪ್ರಾರ್ಥನಾ ನಾಣಯ್ಯ ಮೇಕಪ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಮಾಡ್ಲಿಂಗ್ನಲ್ಲೂ ಕೂಡ ಬ್ಯುಸಿ ಇದ್ದಾರೆ. ಇನ್ನು ಸದ್ಯ ಸೀತಾರಾಮ ಧಾರಾವಾಹಿಯಲ್ಲಿ ಬ್ಯುಸಿ ಆಗಿರೋ ಗಗನ್ ಚಿತ್ತ ಸಿನಿಮಾಗಳತ್ತ ಕೂಡ ಇದೆ. ಹಲವಾರು ಕತೆಗಳನ್ನ ಕೇಳಿರೋ ಗಗನ್ ಅದರಲ್ಲಿ ಕೆಲವು ಕತೆಗಳನ್ನ ಫೈನಲ್ ಮಾಡೋ ಸಾಧ್ಯತೆ ಕೂಡ ಇದೆ. ಇನ್ನು ಈಗಾಗಲೇ ಐ ಆಮ್ ಬಿಬೇಸ್ ಸಿನಿಮಾ, ಅಲೆಕ್ಸಾಂಡರ್ ಸಿನಿಮಾಗಳಲ್ಲಿ ಗಗನ್ ನಟಿಸಿದ್ದು, ಅಕ್ಬರ್ ಬೀರ್ಬಲ್ ನಾಟಕದಲ್ಲಿಯೂ ಬಣ್ಣ ಹಚ್ಚಿದ್ದಾರೆ. ಹಾಗೆ ಈ ನಾಟಕದಿಂದಲೇ ನನಗೆ ಸೀರಿಯಲ್ ಆಫರ್ ಸಿಕ್ಕಿದ್ದು ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ಮೂಲತಃ ಕೊಡಗಿನವರಾದ ಗಗನ್ ಚಿನ್ನಪ್ಪ ವಿದೇಶದಲ್ಲಿ 3 ವರ್ಷಗಳ ಕಾಲ ಐಟಿ ಉದ್ಯೋಗಿಯಾಗಿಯೂ ಕೆಲಸ ಮಾಡಿದ್ರು. ಆಮೇಲೆ ಭಾರತಕ್ಕೆ ಬಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿದ್ರು. ಬಿಗ್ ಬಾಸ್ ಮಿನಿ ಸೀಸನ್ ಅಲ್ಲಿ ಭಾಗವಹಿಸಿದ್ದ ಗಗನ್ ಚಿಕ್ಕ ವಯಸ್ಸಿನಲ್ಲಿ ತನ್ನ ಕುಟುಂಬ ಎದುರಿಸಿದ್ದ ಕಷ್ಟ, ಇಂಗ್ಲಿಷ್ ಕಲಿತ ಬಗ್ಗೆ, ಮುಂಬರುವ ದಿನಗಳಲ್ಲಿ ಕೃಷಿ ಮಾಡುವ ಕನಸಿನ ಬಗ್ಗೆ ಕೂಡ ಮಾತನಾಡಿದ್ರು. ಸದ್ಯ ಗಗನ್ ಚಿನ್ನಪ್ಪ ಸೀರಿಯಲ್ನಲ್ಲಿ ಬ್ಯುಸಿ ಆಗಿರೋದ್ರ ಜೊತೆಗೆ ಸಿನಿಮಾಗಳ ಆಫರ್ಗಾಗಿ ಎದುರು ನೋಡ್ತಾ ಇದ್ದಾರೆ. ಹಾಗೆ ಮಾಡ್ಲಿಂಗ್ನಲ್ಲೂ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಹಾಗೆ ಅವರ ಫಿಯಾನ್ಸಿ ಪ್ರಾರ್ಥನಾ ನಾಣಯ್ಯ ಕೂಡ ಮಾಡ್ಲಿಂಗ್ನಲ್ಲಿ ಬ್ಯುಸಿ ಆಗಿದ್ದಾರೆ.